ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣವಾಗಬೇಕು ಅನ್ನೋ ನಿಟ್ಟಿನಲ್ಲಿ ಕರಾವಳಿಯ ಅನೇಕ ಜನರು ಕರಸೇವಕರಾಗಿ ಕೆಲಸ ಮಾಡಿದರು. ಇದೀಗ ಶ್ರೀರಾಮನ ಪ್ರಾಣ ಪ್ರತಿಷ್ಠೆಯ ಸಮಯದಲ್ಲೂ ಕೂಡ ರಾಮನನ್ನ ಕಣ್ತುಂಬಿಕೊಳ್ಳಲು ಕರಾವಳಿಯ ಹಲವು ಜನರು ಅಯೋಧ್ಯೆಗೆ ತೆರಳಿದ್ದಾರೆ. ಅಯೋಧ್ಯೆಗೆ ಲಕ್ಷಾಂತರ ಜನ ಆಗಮಿಸಿದ್ದು ನಾಗಸಾಧುಗಳು, ಮಠಾಧೀಶರು ಹಾಗೂ ಪ್ರಮುಖ ಸಂತರ ದಂಡು ಕೂಡ ರಾಮನ ಪ್ರತಿಷ್ಠೆಗೆ ಆಗಮಿಸಿದೆ. ಅಯೋಧ್ಯೆಯ ತುಂಬಾ ರಾಮನಾಮ ಮೊಳಗಿದ್ದು ಆ ಕ್ಷಣವನ್ನ ಮಂಗಳೂರಿನ ಉದ್ಯಮಿ ಜಿತೇಂದ್ರ ಕೊಟ್ಟಾರಿ ಅವರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ರಾಮನ ಪ್ರಾಣ ಪ್ರತಿಷ್ಠೆಗೆ ಅಯೋಧ್ಯೆ ತಲುಪಿರುವ ಜಿತೇಂದ್ರ ಕೊಟ್ಟಾರಿ ಅಲ್ಲಿ ಸೇರಿರುವಂತಹ ಭಕ್ತರ ಸಂಭ್ರಮವನ್ನು ವಿವರಿಸಿದ್ದು ಹಲವು ವರ್ಷಗಳ ಹೋರಾಟಕ್ಕೆ ಸಂದ ಜಯವನ್ನ ನೆನಪಿಸಿಕೊಂಡಿದ್ದಾರೆ. ಭಾಗ್ಯ ದೊರೆತಿದೆ. ಈ ಒಂದು ಪುಣ್ಯದ ಒಂದು ಕಾರ್ಯದಲ್ಲಿ ನನಗೂ ಕೂಡ ಒಂದು ಆ ಒಂದು ರಾಮಲಲ್ಲನ ಪ್ರಾಣ ಪ್ರತಿಷ್ಠೆಯನ್ನು ನೋಡತಕ್ಕಂತ ಒಂದು ಅವಕಾಶ, ಅದ್ಭುತವಾಗಿರ್ತಕ್ಕಂತ ಅವಕಾಶ ನನಗೆ ಸಿಕ್ಕಿದೆ. ಈ ಒಂದು ಕ್ಷಣ ಐತಿಹಾಸಿಕವಾಗಿರ್ತಕ್ಕಂತ ಒಂದು ಕ್ಷಣ. ನಾವೆಲ್ಲರೂ ಪ್ರಭು ಶ್ರೀರಾಮಚಂದ್ರನ ಒಂದು ಭವ್ಯವಾಗಿರ್ತಕ್ಕಂತ ಮಂದಿರದ ನಿರ್ಮಾಣದೊಂದಿಗೆ ಲೋಕಾರ್ಪಣೆ ಆಗ್ತಾವಂತ ಒಂದು ಸಂದರ್ಭದಲ್ಲಿ ನಾಳೆ ನಡೀತಕ್ಕಂತ ಪ್ರಾಣ ಪ್ರತಿಷ್ಠೆಯ ನಂತರ ಏನು ನಮ್ಮ ನಮ್ಮ ಮನೆಗಳಲ್ಲಿ ದೀಪಗಳನ್ನ ಜೋಡಿಸಿ ದೀಪಗಳನ್ನ ಬೆಳಗಿಸಿ ಪ್ರಭು ಶ್ರೀರಾಮಚಂದ್ರನಿಗೆ ಉತ್ತರಾಭಿಮುಖವಾಗಿ ಪ್ರಾರ್ಥನೆಯ ಸಲ್ಲಿಸುವ ಮುಖಾಂತರ ನಾವೆಲ್ಲರೂ ಪ್ರಭು ಶ್ರೀರಾಮಚಂದ್ರನ ಕೃಪೆಗೆ ಪಾತ್ರರಾಗೋಣ. ಪ್ರಭು ಶ್ರೀರಾಮಚಂದ್ರನ ಭವ್ಯ ಮಂದಿರದ ನಿರ್ಮಾಣದ ಜೊತೆಗೆ ನಮ್ಮ ಹಿಂದೂ ರಾಷ್ಟ್ರದ ಕನಸು, ರಾಮರಾಜ್ಯದ ಕನಸೇನಿದೆ ಆ ಕನಸು ನಾಳೆಯಿಂದ ಅದು ಈ ದೇಶದ ಮುಖಾಂತರ ಅದು ಪ್ರಾರಂಭಗೊಳ್ಳಿಕ್ಕಿದೆ. ಅದು ನಮ್ಮ ಭಾರತ ದೇಶದ ಮುಖಾಂತರ ಇಡೀ ಜಗತ್ತಿಗೆ ಗುರುವಾಗಿರ್ತಕ್ಕಂಥ ಒಂದು ಅವಕಾಶವನ್ನು ನಾವು ಪಡೀತೇವೆ.